ಹಲೋ ಬಸಿಡ್ ಗೇಮರ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾವೇನಪ್ಪ ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಬಸ್ ಇಂಡೋನೇಷ್ಯಾ ಗೇಮ್ನಲ್ಲಿ ಇಂಡೋನೇಷ್ಯಾ ಬಸಿಡ್ ಯೂಟ್ಯೂಬರ್ ಒಂದು ಬಿಗ್ಗದ ಮ್ಯಾಪ್ ಮೋಡನ್ನು ಕ್ರಿಯೇಟ್ ಮಾಡಿದ್ರೆ, ಅವನು ಮ್ಯಾಪ್ ಮೋಡನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಮ್ಯಾಪ್ ಮೋಡನ್ನು ಮಾತ್ರಕ್ಕೆ ಇದೊಂದು ಫೈಲ್ ಮೋಡ್ ಆಗಿರುತ್ತೆ. ಈ ಒಂದು ಫೈಲ್ ಮೋಡನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮೊಂದು ಬಸ್ ಇಂಡೋನೇಷ್ಯಾ ಗೇಮ್ನಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಫೈಲ್ ಮೋಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು, ಸ್ವಲ್ಪ ವೆರೈಟಿ ಆಗಿ ಡೌನ್ಲೋಡ್ ಮಾಡ್ಕೋಬೇಕು. ಯಾಕಂದರೆ ಇಂಡೋನೇಷ್ಯಾ ಯೂಟ್ಯೂಬರ್ ಇಂಡೋನೇಷ್ಯಾ ವೆಬ್ಸೈಟ್ ಮೂಲಕ ಲಿಂಕನ್ನು ಕೊಟ್ಟಿರುತ್ತೆ, ಅದು ನೀವು ಸ್ವಲ್ಪ ವೆರೈಟಿ ಆಗಿ ಡೌನ್ಲೋಡ್ ಮಾಡ್ಕೋಬೇಕು. ನಾವು ವೀಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಈ ಒಂದು ಫೈಲ್ ಮೋಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತೇಳಿ. ವೀಡಿಯೋನೇ ಆದರೆ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ಈ ಒಂದು ಫೈಲ್ ಮೋಡನ್ನು ಕ್ರಿಯೇಟ್ ಮಾಡಿದವರು ಇಂಡೋನೇಷ್ಯಾ ಯೂಟ್ಯೂಬರ್ ಅಲಿಯನ್ ಜಿ ಎಂ ಪಿ ಅಂತೇಳಿ ಯೂಟ್ಯೂಬ್ ಚಾನಲ್ ಅವರು, ಅವ್ರ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ, ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಹೊಡಿರಿ ಲೈಕು ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಆಗಿ, ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ. ಅಲ್ಲಿ ಒಂದು ಫಾಲೋ ಇರುತ್ತೆ, ಅಲ್ಲಿ ಬ್ಲೂ ಕಲರ್ ಕಟ್ಔಟ್ಗೆ ಗುದ್ರಿ. ಯಾವುದೇ ರೀತಿ ನೀವು ದುಡ್ಡು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಬಸ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಅಲ್ಲಿ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಯಾವುದೇ ರೀತಿ ಪೇ ಮಾಡಬೇಕಾಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಇದ್ದೀನಿ. ಇನ್ನು ಈ ಒಂದು ಫೈಲ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ ಬಂದ ನಂತರ ನೀವು ಈ ಒಂದು ಪ್ಲೇಸ್ಗೆ ಹೇಗೆ ರೀಚ್ ಆಗುತ್ತಂದರೆ, ನೀವು ಪದಂಗ ಟು ಬುಕ್ಕಿತಂಗಿ ಜರ್ನಿ ಮಾಡಿದರೆ ನಿಮಗೆ ಈ ಒಂದು ಪ್ಲೇಸ್ ಲೊಕೇಟ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಇದ್ರ ಬಗ್ಗೆ ಕಳೆದ ವೀಡಿಯೋ ಮಾಡಿದ್ದೀನಿ, ಪದಂಗ ಟು ಬುಕ್ಕಿತಂಗಿಯಲ್ಲಿ ನಿಮಗೆ ರೀಚ್ ಆಗುವಂಥ ಪ್ಲೇಸ್. ಅದನ್ನು ನೀವು ಪದಂಗ ಮ್ಯಾಪನ್ನು ಮೊದಲು ಕಂಪ್ಲೀಟ್ ಮಾಡ್ಕೋಬೇಕು, ಅಂದರೆ ಫಸ್ಟ್ ಮ್ಯಾಪನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಮ್ಯಾಪ್ ಕಂಪ್ಲೀಟ್ ಆದ ನಂತರ ನಿಮಗೆ ಸೆಕೆಂಡ್ ಮ್ಯಾಪ್ನಲ್ಲಿ ಈ ಒಂದು ಪ್ಲೇಸ್ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಇವಾಗ ಫಸ್ಟ್ ಮ್ಯಾಪನ್ನು ಕಂಪ್ಲೀಟ್ ಮಾಡಿ ಇವಾಗ ಸೆಕೆಂಡ್ ಮ್ಯಾಪ್ನಲ್ಲಿ ಇದ್ದೀವಿ. ಸೆಕೆಂಡ್ ಮ್ಯಾಪ್ನಲ್ಲಿ ಇರ್ತಿ ಸ್ವಲ್ಪ ಮುಂದೆ ಬಂದಾಗ ನಿಮಗೆ ಟೆಂಪಲ್ ಸಿಗುತ್ತೆ, ಅದಕ್ಕಿಂತ ಸ್ವಲ್ಪ ಮುಂದೆ ಬಂದಾಗ ನಿಮಗೆ ರೈಟ್ ಸೈಡಲ್ಲಿ ಈ ಒಂದು ರೂಟ್ ಸಿಗುತ್ತೆ. ಇಲ್ಲಿ ನೀವು ರೈಟ್ ಸೈಡಿಗೆ ಇರ್ತಿ ಟರ್ನ್ ಮಾಡ್ಕೋಬೇಕಾಗುತ್ತೆ. ಇರ್ತಿ ಟರ್ನ್ ಮಾಡ್ಕೊಂಡು ನೀವು ಈ ರೀತಿ ಸೀದಾ ಹೋಗಬೇಕಾಗುತ್ತೆ ನಮ್ಮೊಂದು ಬಸ್ಸನ್ನು ಡ್ರೈವ್ ಮಾಡಿಕೊಂಡು. ಇಲ್ಲಿ ನಿಮಗೆ ಆರ್ಚ್ ಸಿಗುತ್ತೆ ಒಂದು, ಈ ಆರ್ಚ್ ಒಳಗೆ ಹೋಗ್ಬೋದು ನೀವು. ಈ ರೀತಿ ಆರ್ಚ್ ಒಳಗೆ ಹೋಗಿ ಇಲ್ಲೆಲ್ಲ ಬಸ್ಸನ್ನೆಲ್ಲ ಟರ್ನ್ ಎಲ್ಲ ಮಾಡ್ಕೋಬೋದು. ನೀವು ಮಲ್ಟಿಪ್ಲೇಯರ್ಗೆ ಬಂದಂತೆ ಈ ಒಂದು ಪ್ಲೇಸ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೆವಿ ಟಾಸ್ಕ್ ಇರುವಂಥ ರೋಡ್ ಕೂಡ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಕಂಟೈನರ್ ಟ್ರಕ್ಕನ್ನು ತಗೊಂಬಂದು ಇಲ್ಲಿ ಹೆವಿ ಟಾಸ್ಕನ್ನೆಲ್ಲ ನೀವು ಚಾಲೆಂಜಲ್ಲಿ ಗೆದ್ದರೆ ನಿಮಗೆ ಬಸ್ಸಿಡ್ ಲೈಸೆನ್ಸ್ ಸಿಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಸಾರಿ, ಸ್ವಲ್ಪ ಸುಮ್ಮನೆ ಹೇಳಿದೆ ಅಷ್ಟೇ. ಲೈಸೆನ್ಸ್ ಸಿಗುತ್ತೆ ಅಂತ, ಲೈಸೆನ್ಸ್ ನಾವು ಮಾಡ್ಕೋಬೇಕಷ್ಟೇ ನಮ್ಮೊಂದು ಬಸ್ ಇಂಡೋನೇಷ್ಯಾ ಗೇಮ್ನಲ್ಲಿ. ಇನ್ನು ಇದೇ ರೀತಿ ನಾವು ಈ ಟಾರ್ ರೋಡ್ ಕೊಟ್ಟ ರೀತಿ ಸ್ವಲ್ಪ ಸ್ಟ್ರೈಟ್ ಹೋದಾಗ ಯಾವುದೇ ರೀತಿ ಓಪನ್ ಆಗೋದಿಲ್ಲ, ಈ ರೀತಿ ಬಸ್ ಬೆಟ್ಟ ಹತ್ತುತ್ತೆ. ಆದರೆ ನಾನು ಇವಾಗ ಸ್ವಲ್ಪ ರಿವರ್ಸ್ ಹೊಡಿತಾ ಇದ್ದೀನಿ, ರಿವರ್ಸ್ ಹೊಡೆದು ಇಲ್ಲಿ ಬಸ್ಸನ್ನು ಸ್ವಲ್ಪ ಟರ್ನ್ ಮಾಡ್ಕೋತೀನಿ. ಇಲ್ಲಿ ರೋಡಲ್ಲಿ ಸ್ವಲ್ಪ ಇಕ್ಕಟ್ಟಾಗಿದೆ, ನೀವು ಕೂಡ ನೋಡ್ಬೋದು. ಇಲ್ಲಿ ಮಲ್ಟಿಪ್ಲೇಯರ್ಗಂತೂ ತುಂಬ ಸೂಟ್ ಆಗಿದೆ ಅಂತಲೇ ಹೇಳ್ಬೋದು. ನಮಗೆ ಫಸ್ಟ್ ಆರ್ಚ್ಗೆ ಹೋದರೆ ಫ್ರೆಂಡ್ಸ್ ನಮಗೆ ತುಂಬ ಅಂದರೆ ತುಂಬ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫೋಟೋಶೂಟಿಗೆಲ್ಲ. ಇಲ್ಲಿ ನಾವು ಈ ರೀತಿ ಸ್ವಲ್ಪ ಮುಂದೆ ಬಂದು ಇಲ್ಲಿ ಆರ್ಚ್ ಪಕ್ಕನೇ ಒಂದು ರೂಟ್ ಇದೆ ಫ್ರೆಂಡ್ಸ್, ಇಲ್ಲಿ ನೀವು ಹೋಗಬೇಕಾಗುತ್ತೆ. ಇಲ್ಲಿ ನೀವು ಏನಾದರೂ ದೊಡ್ಡ ದೊಡ್ಡ ಟ್ರಕ್ಗಳನ್ನೆಲ್ಲ ತಗೊಂಬಂದು ಹೆವಿ ಟಾಸ್ಕನ್ನೆಲ್ಲ ಆಡ್ಬೋದು, ಅಂದರೆ ಹೆವಿ ಟಾಸ್ಕಲ್ಲಿ ಚಾಲೆಂಜ್ ಎಲ್ಲ ಮಾಡ್ಕೋಬೋದು. ಹೆವಿ ಟಾಸ್ಕಲ್ಲಿ ನೀವು ಗೆದ್ದರೆ ನಿಮಗೆ ಒಂದು ರೀತಿ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ರೀತಿ ರೂಟ್ ನಾನು ಇವಾಗ ಡೆಫಾಲ್ಟ್ ಬಸ್ಸನ್ನು ತಗೊಂಡು ಬರ್ತಾ ಇದ್ದೀನಿ. ಇದು ಒಂದು ಈ ರೀತಿ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಸ್ಸಲ್ಲಿ ಬಾಡಿ ಟಚ್ ಆಗುತ್ತೆ, ಇಲ್ಲಿ ಬಸ್ಸು ಸ್ಕಿಡ್ ಆದರೂ ಕೂಡ ನಾವು ಸ್ವಲ್ಪ ಸ್ವಲ್ಪನೇ ಮುಂದೆ ಹೋಗ್ತಾ ಇದ್ದೀನಿ. ಬಟ್ ಯಾವುದೇ ರೀತಿ ಬಸ್ ಮುಂದೆ ಹೋಗ್ತಿಲ್ಲ, ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡ್ತಿರ್ಬೋದು, ಇಲ್ಲಿ ತುಂಬ ಅಮೇಝಿಂಗ್ ಆದ ಟಾಸ್ಕ್ ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸ್. ಇಲ್ಲಿ ನೀವು ಏನಾದರೂ ಹೆವಿ ಜಂಪಿಂಗ್ ಇರುವಂಥ ಕಾರ್ಗಳನ್ನ ತಗೊಂಡು ಅಂತ ಹೇಳೋದೇ ಬೇಡ, ತುಂಬ ಮಜಾ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಇಂಟೀರಿಯರ್ ಮುಖಾಂತರ ನೀವು ಆ ಒಂದು ಕಾರನ್ನು ಡ್ರೈವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಷ್ಟು ಚಿಕ್ಕದಾದ ಇಕ್ಕಟ್ಟ ಜಾಗದಲ್ಲಿ ನಾವು ಏನಾದರೂ ದೊಡ್ಡ ಟ್ರಕ್ಕನ್ನೆಲ್ಲ ತಗೊಬಂದ್ಬಿಟ್ಟು ಡ್ರೈವ್ ಮಾಡೋದಂದರೆ ಅದೇನು ಅಂತಿಂತ ಸುಲಭವಾದ ಕೆಲಸ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಹೆವಿ ಟಾಸ್ಕ್ ಇರುವಂಥ ರೋಡ್ ಅಂದರೆ ಹೆವಿ ಆಫ್ ರೋಡ್ ಅಂತಲೇ ಹೇಳ್ಬೋದು. ಹೆವಿ ಹಿಲ್ ಸೆಕ್ಷನ್ ಅಂದರೆ ಗಾಡ್ ಸೆಕ್ಷನಲ್ಲಿ ಯಾವ ರೀತಿ ರೂಟ್ ಎಲ್ಲ ಇರುತ್ತೋ ಅದೇ ರೀತಿ ಇದೆ ಅಂತಲೇ ಹೇಳ್ಬೋದು. ತುಂಬ ಅಮೇಝಿಂಗ್ ಆದ ಮ್ಯಾಪ್ ಮೋಡ್ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಹಲವು ವೆರೈಟಿಯಾಗಿ ಸಿಗುತ್ತೆ, ನಿಮಗೆ ಇಲ್ಲಿ ಏರ್ಪೋರ್ಟ್ ಕೂಡ ಸಿಗುತ್ತೆ. ನಿಮಗಿದು ಪಾರ್ಟ್ 1 ವೀಡಿಯೋ ಆಗುತ್ತೆ, ನಿಮಗೆ ಪಾರ್ಟ್ 2 ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಪಿನ್ ಟು ಪಿನ್ ಯಾವ ರೀತಿಯಾಗಿ ನೀವು ಏರ್ಪೋರ್ಟಿಗೆ ರೀಚ್ ಆಗೋಂತೇಳಿ. ಇಲ್ಲಿ ಬಸ್ ಸ್ವಲ್ಪ ಕಷ್ಟ ಆಗುತ್ತೆ, ನಾನು ಇವಾಗ ನಿಮಗೆ ಸೆಕೆಂಡ್ ಮ್ಯಾಪ್ನಲ್ಲಿ ಸೆಕೆಂಡ್ ರೂಟ್ನಲ್ಲಿ ಸಿಗ್ತೀನಿ ಯಾವ ರೀತಿ ಹೋಗೋದು ಅಂತೇಳಿ. ಓಕೆ, ಇವಾಗ ನಾನು ಸೆಕೆಂಡ್ ರೂಟ್ನಲ್ಲಿ ನಮ್ಮೊಂದು ಡೆಫಾಲ್ಟ್ ಬಸ್ಸನ್ನು ಡ್ರೈವ್ ಮಾಡ್ತಾ ಇದ್ದೀನಿ. ನೀವು ಸೆಕೆಂಡ್ ರೂಟನ್ನು ನೋಡ್ಬೋದು, ಅಂದರೆ ತುಂಬ ಅಮೇಝಿಂಗ್ ಆದ ರೂಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡ್ತಾ ಇದ್ರೆ ಒಂದು ರೀತಿ ಬಿದಿರಿನ ಪಟ್ಟಿಯಿಂದ ಮಾಡಿದಂಥ ರೋಡ್ ಹಾಗೆ ಕಾಣುತ್ತೆ ಅಂತಲೇ ಹೇಳ್ಬೋದು. ತುಂಬ ಅಮೇಝಿಂಗ್ ಆದ ರೋಡ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಟಾರ್ ರೋಡ್ ಕೂಡ ಕನೆಕ್ಟ್ ಆಗುತ್ತೆ. ನೀವು ಆ ಒಂದು ಬಿದಿರಿನ ಪಟ್ಟಿ ಅಂದರೆ ವುಡನ್ ರೋಡ್ ಆದ ನಂತರ ನಿಮಗೆ ಈ ಒಂದು ಟಾರ್ ರೋಡ್ ಕನೆಕ್ಟ್ ಆಗುತ್ತೆ. ಈ ರೀತಿ ಟಾರ್ ರೋಡಲ್ಲಿ ನೀವು ಈ ರೀತಿ ಬಸ್ಸನ್ನು ಡ್ರೈವ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಜಸ್ಟ್ ಗುರು ಇವಾಗ ಪಲ್ಟಿ ಆಗ್ತಿತ್ತು ನಮ್ಮೊಂದು ಬಸ್. ಅದು ಸ್ವಲ್ಪ ಮುಂದೆ ಹೋದ ನಂತರ ನಿಮಗೆ ಇಲ್ಲಿ ಫ್ಲಾಗ್ ರೀತಿಯಾದಂಥ ಒಂದು ಕಾರಿಡಾರ್ ರೋಡಲ್ಲಿ ಸಿಗುತ್ತೆ, ಒಂದು ರೀತಿ ಸೈಡ್ ಡಿವೈಡರ್ ಇರುವಂಥ ರೋಡಲ್ಲ. ಇನ್ನು ಇದೇ ರೀತಿ ಹೋದರೆ ನಿಮಗೆ ಟನಲ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ನಾನು ಟನಲ್ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ನಮ್ಮ ಚಾನಲ್ ಇದೆ, ಹೋಗಿ ನೋಡ್ಕೊಂಡು ಬರ್ಬೋದು. ಅದರಿಂದ ಈ ಒಂದು ಫೈಲ್ ಮಾಡೋದು ನೀವು ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಇನ್ಸ್ಟಾಲ್ ಮಾಡೋ ಅಂತೇಳಿ ನಾನು ಇವಾಗ ಮೊಬೈಲಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನೀವು ಈ ಒಂದು ಮ್ಯಾಪ್ ಮಾಡೋದನ್ನ ಡೌನ್ಲೋಡ್ ಮಾಡ್ಕೋ
ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಜನರೇಟಿಂಗ್ ಲಿಂಕ್ ಅಂತ ಬರುತ್ತೆ, ಆವಾಗ ಆ್ಯಡ್ ಎಲ್ಲ ಬರುತ್ತೆ, ನೀವು ಯಾವ್ದು ಕ್ಲಿಕ್ ಮಾಡಬೇಡಿ. ಅಂದರೆ ಗೆಟ್ ಲಿಂಕ್ ಅಂತ ಕನ್ವರ್ಟ್ ಆಗುತ್ತೆ. ಅಲ್ಲಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೀಡಿಯಾ ಫೈರ್ ಮೂಲಕ ಈ ಒಂದು ಫೈಲ್ ಮಾಡ್ ಡೌನ್ಲೋಡ್ ಮಾಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಮೀಡಿಯಾ ಫೈರ್ ಮೂಲಕ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಆ ಒಂದು ಬ್ಲೂ ಕಟೌಟ್ಗೆ ಡೌನ್ಲೋಡ್ ಸಿಂಬಲಿಗೆ ಕ್ಲಿಕ್ ಮಾಡಿದಾಗ ಈ ರೀತಿ ಡೌನ್ಲೋಡ್ ಅಂತ ಕೇಳುತ್ತೆ. ನೀವು ಈ ಒಂದು ಮ್ಯಾಪ್ ಮಾಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಫೈಲ್ ಮಾಡನ್ನು. ಆ ರೀತಿ ಡೌನ್ಲೋಡ್ ಮಾಡ್ಕೊಂಡು ಬಂದ ನಂತರ ಹೇಗೆ ಇನ್ಸ್ಟಾಲ್ ಮಾಡೋಂತೇಳಿ ನಾನು ಇವಾಗ ಝೆಡ್ಆರ್ಚೋ ಅಪ್ಲಿಕೇಶನ್ ಮೂಲಕ ತಿಳಿಸ್ಕೊಟ್ಟಿರ್ತೀನಿ. ಇನ್ನು ನೀವು ಫೈಲ್ ಮಾಡನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದ ನಂತರ ನೀವು ನಿಮ್ಮ ಮೊಬೈಲಲ್ಲಿ ಝೆಡ್ಆರ್ಚೋ ಅಪ್ಲಿಕೇಶನ್ಗೆ ಬನ್ನಿ. ನಾನೀಗ ZRCO ಅಪ್ಲಿಕೇಷನ್ ಓಪನ್ ಮಾಡ್ತಾ ಇದ್ದೀನಿ. ZRCO ಅಪ್ಲಿಕೇಶನ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಹಾಗೂ ನಿಮಗೆ ರ್ಯಾರ್ ಅಪ್ಲಿಕೇಶನ್ ಕೂಡ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಸಿಗುತ್ತೆ. ನಾನೀಗ ZRCO ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಫ್ರೆಂಡ್ಸ್ ನಾನೊಂದು ಎಕ್ಸ್ಟ್ರಾ ಒಂದು ಫೋಲ್ಡರ್ನ ಓಪನ್ ಮಾಡ್ತಾ ಇದ್ದೀನಿ, ಕಾರ್ಡ್ ಬೋರ್ಡ್ ಅಂತೇಳಿ. ಅಲ್ಲಿಗೆ ನನ್ನ ಈ ಒಂದು ಫೈಲನ್ನು ಕಾಪಿ ಮಾಡ್ಕೊಂಡಿದ್ದೀನಿ, ಈ ಒಂದು ಝಿಪ್ ಫೈಲನ್ನು. ಈ ಒಂದು ಆ ಒಂದು ಫೋಲ್ಡರ್ನ ಕ್ಲಿಕ್ ಮಾಡಿದಾಗ ಈ ಒಂದು ಝಿಪ್ ಫೈಲ್ ಈ ರೀತಿ ಓಪನ್ ಆಗುತ್ತೆ. ಈ ಒಂದು ಝಿಪ್ ಫೈಲ್ ಮೇಲೆ ಸ್ಮಾಲಾಗಿ ಟ್ಯಾಪ್ ಮಾಡಿ ಎಕ್ಸ್ಟ್ರಾಕ್ಟ್ ಏರ್ ಅಂತ ಕಾಣುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಯಾವುದೇ ರೀತಿಯ ಪಾಸ್ವರ್ಡನ್ನು ರೆಕಮೆಂಡ್ ಮಾಡೋದಿಲ್ಲ, ಫ್ರೀಯಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಎಕ್ಸ್ಟ್ರಾಕ್ಟ್ ಆದ ಫೈಲ್ ಒಂದು ರೀತಿ ನಿಮಗೆ ಬೇರೆ ಬೇರೆ ಆಗಿರುತ್ತೆ, ಅಂದರೆ ಫೋಲ್ಡರ್ ರೀತಿ ಕ್ರಿಯೇಟ್ ಆಗಿರುತ್ತಲ್ಲ, ಆದರೆ ನಿಮಗೆ ಬೇರೆ ಬೇರೆ ಆಗಿ ಸಿಗುತ್ತೆ. ಈ ಒಂದು ಅನ್ಝಿಪ್ ಫೈಲ್ಗಳು ಅಂದರೆ ಶೇರ್ಡ್ ಅಸೆಟ್ಸ್ 3 ಅಸೆಟ್ಸ್ ಹಾಗೂ ಶೇರ್ಡ್ ಅಸೆಟ್ಸ್ 13 ಅಸೆಟ್ಸ್ ಅಂತೇಳಿ. ಒಂದು 131 MB ಇದೆ, ಹಾಗೂ ಇನ್ನೊಂದು 30 MB ಇದೆ. ನೀವು ಇಲ್ಲಿ ಫೈಲ್ ಮಾರ್ಕ್ ಇದೆಯಲ್ಲ ವೈಟ್ ಕಲರ್, ಅದರ ಮೇಲೆ ಟ್ಯಾಪ್ ಮಾಡಿದಾಗ ಈ ರೀತಿ ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ. ಆನಂತರ ಯಾವ್ದಾರು ಫೈಲ್ ಮೇಲೆ ಬಿಗ್ಗಾಗಿ ಟಚ್ ಮಾಡಿ ಕಾಪಿ ಅಂತ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಮೇನ್ ಸ್ಟೋರೇಜ್ ಅಂದರೆ ಡಿವೈಸ್ ಮೆಮೊರಿಗೆ ಹೋಗಿ, ಡಿವೈಸ್ ಮೆಮೊರಿಗೆ ಹೋದ ನಂತರ ಆ್ಯಂಡ್ರಾಯ್ಡ್ಗೆ ಹೋಗಿ, ಆ್ಯಂಡ್ರಾಯ್ಡ್ಗೆ ಹೋದ ನಂತರ ಓ ಬಿಬಿಗೆ ಹೋದ ನಂತರ com.mile.busmod.id, ಅಲ್ಲಿಗೆ ಹೋದ ನಂತರ ಮೈನ್ ಟ್ರಾಪಿಕ್ OBB. ನಾನು ಆಲ್ರೆಡಿ ಇವಾಗ ಇಂಡಿಯನ್ ಟ್ರಾಪಿಕ್ ಮಾಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಈ ಒಂದು ಟ್ರಾಪಿಕ್ OBB ಮೇಲೆ ಸ್ಮಾಲಾಗಿ ಟ್ಯಾಪ್ ಮಾಡ್ತಾ ಇದ್ದೀನಿ. ಸ್ಮಾಲಾಗಿ ಟ್ಯಾಪ್ ಮಾಡಿದ ನಂತರ ಅಸೆಟ್ಸ್, ಅಸೆಟ್ಸ್ಗೆ ಹೋದ ನಂತರ ಬಿನ್, ಬಿನ್ಗೆ ಹೋದ ನಂತರ ಡೇಟಾ, ಡೇಟಾಗೆ ಹೋದ ನಂತರ ಈ ರೀತಿಯಾಗಿ ಎಲ್ಲ ಅನ್ಝಿಪ್ ಫೈಲ್ಗಳು ಅಂದರೆ ಡೇಟಾ ಫೈಲ್ಗಳು ಓಪನ್ ಆಗುತ್ತೆ. ಇಲ್ಲಿ ನೀವು ಬಾಟಮಲ್ಲಿ ನಿಮ್ಗೊಂದು ಟಿಕ್ ಮಾರ್ಕ್ ಸಿಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ನೀವು ಇದೇ ರೀತಿ ನೀವು ರ್ಯಾರ್ ಅಪ್ಲಿಕೇಶನ್ ಕೂಡ ಸ್ವಲ್ಪ ಬಿಗ್ ಟಚ್ ಮುಖಾಂತರ ನೀವು ಕಾಪಿ ಮಾಡ್ಕೋಬೋದು ಈ ಒಂದು ಫೈಲ್ ಮಾಡೋಣ. ಅಲ್ಲಿ ನಿಮಗೆ ಟಿಕ್ ಮಾರ್ಕ್ ನಿಮಗೆ ರೈಟ್ ಸೈಡ್ ಟಾಪಲ್ಲಿ ಸಿಗುತ್ತೆ, ಒಂದು ಕಟೌಟಲ್ಲಿ 8 ಮಾರ್ಕ್ ಇರುತ್ತೆ, ಅದರ ಪಕ್ಕ ಇರುತ್ತೆ. ನಿಮಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ರ್ಯಾರ್ ಅಪ್ಲಿಕೇಶನ್ ಮೂಲಕ ಯಾವ ರೀತಿಯಾಗಿ ಮ್ಯಾಪ್ ಮಾಡೋಣ ಇನ್ಸ್ಟಾಲ್ ಮಾಡೋದು ಅಂತೇಳಿ. ಇನ್ನು ನೆಕ್ಸ್ಟ್ ಮ್ಯಾಪ್ ಮೋಡ್ ಬಂದರೆ ನಿಮಗೆ ಒಂದಾದರೆ ನಾನು ರ್ಯಾರ್ ಅಪ್ಲಿಕೇಶನ್ ಮೂಲಕ ಯಾವ ರೀತಿ ಇನ್ಸ್ಟಾಲ್ ಮಾಡೋಂತ ತಿಳಿಸ್ಕೊಡ್ತೀನಿ, ಓಕೆನಾ? ಈ ರೀತಿ ನೀವು ಇಲ್ಲಿ ಟಿಕ್ ಮಾರ್ಕ್ಗೆ ಕ್ಲಿಕ್ ಮಾಡಿದಾಗ ಈ ರೀತಿ ಲೋಡಿಂಗಲ್ಲಿ ಆಗುತ್ತೆ ಫ್ರೆಂಡ್ಸ್. ಅರ್ಥ ಲೋಡಿಂಗ್ ಆದ ನಂತರ ನಿಮಗೆ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಅಂದರೆ ಈಸಿಯಾಗಿ ಆ್ಯಡ್ ಆಗುತ್ತೆ ನಿಮ್ಮೊಂದು ಬಸ್ಎಂಟಿನೇಷ್ಯ ಗೇಮ್ನಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಸ್ವಲ್ಪ ಹೈ ಸೈಜ್ ಇರುವಂಥದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಇವಾಗ 131 MB ಇದೆ, ಹಾಗೂ ಇನ್ನೊಂದು 30 MB ಇದೆ, ಒಟ್ಟಿನಲ್ಲಿ 160-170 MB ಇದೆ. ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಡ್ ಆಗಲಿಕ್ಕೆ. ಯಾಕೆಂದರೆ ನಾನು ಸ್ವಲ್ಪ ಲೋ ರ್ಯಾಮ್ ಇರುವಂಥ ಡಿವೈಸ್ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಲೋಡ್ ಆಗುತ್ತೆ ಅಂದರೆ ವೆಯ್ಟ್ ಆಗುತ್ತೆ ನಿಮ್ಗೆ ಸ್ವಲ್ಪ ಇದು ಆ್ಯಡ್ ಆಗಲಿಕ್ಕೆ. ನೀವೇನಾದರೂ 6 GB ರ್ಯಾಮ್ ಎಲ್ಲ ಯೂಸ್ ಮಾಡ್ತಿದ್ರೆ ತುಂಬ ಸ್ಪೀಡಾಗಿ ಆ್ಯಡ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಸ್ವಲ್ಪ ಈ ರೀತಿ ಲೋಡಿಂಗ್ ಆಗುತ್ತೆ, ಆನಂತರ ಇದು ಈಸಿಯಾಗಿ ಇನ್ಸ್ಟಾಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಈ ಒಂದು ಫೈಲ್ ಮಾಡೋಣ, ಮತ್ತು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋದು, ಮತ್ತು ಆ ಒಂದು ಫೈಲ್ ಮಾಡಿ ಇರುವ ಪ್ಲೇಸ್ಗೆ ಯಾವ ರೀತಿಯಾಗಿ ರೀಚ್ ಆಗುತ್ತೆ ಗೊತ್ತಾಯ್ತಲ್ವಾ? ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅದರವರೆಗೂ ನಮ್ಮ ವೀಡಿಯೋ ನೋಡ್ತಾ ಇರಿ, ಮಸ್ತ್ ಮಜಾ.